ಬೆಂಗಳೂರಿನಲ್ಲಿ ಪತ್ನಿ ಬಾಮೈದನಿಂದಲೇ ಪತಿಯ ಹತ್ಯೆ ನಡೆದಿದೆ. ಅಡುಗೋಡಿಯ ಎಲ್ಆರ್ ನಗರದಲ್ಲಿ ರೌಡಿ ಶೀಟರ್ ಕೊಲೆಯಾಗಿದೆ. ಎಡ್ವಿನ್ ಅಲಿಯಾಸ್ ಅಲೆಕ್ಸಾಂಡರ್ ಕೊಲೆಯಾದ ರೌಡಿ ಶೀಟರ್ 2016ರಿಂದ ರೌಡಿಸಂ ಬಿಟ್ಟು ಈತ ಚೆನ್ನೈನಲ್ಲಿ ಕೆಲಸ ಮಾಡಿಕೊಂಡಿದ್ದ. ತವರು ಮನೆಯಲ್ಲಿದ್ದ ಪತ್ನಿಯನ್ನ ಚೆನ್ನೈಗೆ ಬರುವಂತೆ ಎಡ್ವಿನ್ ಕೇಳಿಕೊಂಡಿದ್ದ. ಈ ವೇಳೆ ಗಲಾಟೆಯಾಗಿ ಪತ್ನಿ ಮತ್ತು ಬಾಮೈದನಿಂದಲೇ ಎಡ್ವಿನ್ಗೆ ಚಾಕು ಹಿಡಿಯಲಾಗಿದೆ. ಎಡ್ವಿನ್ ಪತ್ನಿ ಹಾಗೂ ಬಾಮೈದನನ್ನ ಆಡುಗೋಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಕೊಲೆಯಾಗಿದೆ. ಎಡ್ವಿನ್ ಅಲಿಯಾಸ್ ಅಲೆಕ್ಸಾಂಡರ್ ಕೊಲೆಯಾದಂತಹ ರೌಡಿ ಶೀಟರ್ ಈತ 2016ರಿಂದ ರೌಡಿಸಮ್ ಅನ್ನ ಬಿಟ್ಟು ಚೆನ್ನೈನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆಡುಗೋಡಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ ಎಡ್ವಿನ್ ಕೆಲ ವರ್ಷಗಳ ಹಿಂದೆ ರೌಡಿಸಮ್ ಅನ್ನ ಬಿಟ್ಟು ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇದ್ದ. ಕಳೆದ ರಾತ್ರಿ ಪತ್ನಿಯನ್ನ ಚೆನ್ನೈಗೆ ಬರುವಂತೆ ಪೀಡಿಸಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಗಲಾಟೆ ಸಂದರ್ಭದಲ್ಲಿ ಪತ್ನಿ ಮತ್ತು ಮಾಮಯ್ದ ಎಡ್ವಿನ್ ಅನ್ನ ಚಾಕುವಿನಿಂದ ಕೊಲೆಗೈದಿದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತದೆ. ಎಡ್ವಿನ್ ಅಂತ ಒಬ್ಬ ರೌಡಿ ಆಡುಗಡಿ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟಿದ್ದಾನೆ. ಅವನು ಇಲ್ಲಿಂದ ಹೋಗಿದ್ದು ಅಂದರೆ ಔಟ್ ಆಫ್ ವ್ಯೂ ಇದ್ದ, ಆ್ಯಂಡ್ ಇಲ್ಲಿಂದ ತಮಿಳ್ನಾಡು ಶಿಫ್ಟ್ ಆಗಿದ್ದಾನೆ. ಅವರ ಹೆಂಡತಿ ಮತ್ತು ಅವರ ಹೆಂಡತಿದು ತಾಯಿ ಎಲ್ ಆರ್ ನಗರ ಅಲ್ಲಿ ಇದ್ದಾರೆ. ಅಲ್ಲಿ ಹೆಂಡತಿಗೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದ. ಅಲ್ಲಿ ಅವರ ನಡುವೆ ಗಲಾಟೆ ಆಯಿತು, ಜಗಳ ಆಯಿತು. ಜಗಳ ಮಧ್ಯದಲ್ಲಿ ಈ ಥರ ಘಟನಾಕ್ರಮ ಆಗಿದೆ. ನಾವು ವೆರಿಫೈ ಮಾಡ್ತಾ ಇದ್ದೀವಿ ಯಾರು ಆ್ಯಕ್ಚುಲಿ ಈ ಥರ ಮಾಡಿದ್ದಾರೆ. ಅವರ ಈಗ ಅವನು ಸತ್ತು ಹೋಗಿದ್ದಾನೆ, ಬೋರಿಂಗ್ ಹಾಸ್ಪಿಟಲಲ್ಲಿ ಇದ್ದಾನೆ. ಬಾಡಿದೆ ಕೆಲವು ಇಂಜುರೀಸ್ ಬಾಡಿಯಲ್ಲಿ ಇದೆ, ಸ್ಟ್ಯಾಬಿಂಗ್ ಇಂಜುರಿಯಿಂದ ಸತ್ತು ಹೋಗಿದ್ದಾನೆ. ವೆರಿಫೈ ಮಾಡ್ತಾ ಇದ್ದೀವಿ ಯಾರು ಆ್ಯಕ್ಚುಲಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಪತ್ನಿ ಮತ್ತು ಬಾಮೈದನಿಂದಲೇ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏನ್ ನಡೀತು, ಯಾವ ಕಾರಣ ಗಲಾಟೆ ಆಗಿದೆ, ಏನಿದೆ ಮಾಹಿತಿ ಸಂಜಯ್? ಲಿಖಿತ ಏನಂತ ಅಂದ್ರೆ, ತಡರಾತ್ರಿ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ಹತ್ಯೆಯಲ್ಲಿ ರೌಡಿ ಶೀಟರ್ ಎಡ್ವಿನ್ ಅಂತಕ್ಕಂಥವನ್ನ ಕೊಲೆ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಎಡ್ವಿನ್ ಹೆಂಡತಿ ಮತ್ತೆ ಬಾಮೈದನ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದ್ರೆ ಪೊಲೀಸರು ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನು ವಶಕ್ಕೆ ಪಡೆದು ಪೂರ್ಣ ವಿಚಾರಣೆ ನಂತರವಷ್ಟೇ ಏನು ಅಂತಂದ್ರೆ ಕೊಳೆಗೈದಿರತಕ್ಕಂಥದ್ದು ಸಂಪೂರ್ಣ ಖಚಿತಪಡಿಸ್ಬೇಕಾಗುತ್ತೆ. ಯಾಕಂದ್ರೆ ಒಟ್ಟಿನಲ್ಲಿ ಏನಂತಂದ್ರೆ, ಚೆನ್ನೈಲಿದ್ದಂತ ಎಡ್ವಿನ್ ಬೆಂಗಳೂರಿಗೆ ಬಂದಿದ್ದಾದ್ರೂ ಯಾಕೆ ಎಡ್ವಿನ ಪೀಡಿಸಿ ಕರ್ಕೊಂಡು ಹೋಗ್ತಾ ಇದ್ನ, ಇಲ್ಲ ತಾನೆ ಬರ್ಲಿಲ್ಲ ಅಂತಂದ್ರೆ ಚಾಕು ಹಾಕೊಂತೀನಿ ಅಂತ ಇದ್ ಮಾಡ್ತೇನೆ, ಇಲ್ಲಾಂದ್ರೆ ಚಾಕು ಹಾಕ್ಲಿಕ್ಕೆ ಹೋಗ್ತೇನೆ. ಆ ಒಂದು ಸಂದರ್ಭದಲ್ಲಿ ಚಾಕುವನ್ನ ಕಿತ್ಕೊಂಡು ಬಾಮಯ್ದ ಮತ್ತ ಅವ ಎಡ್ವಿನ್ ಎಂಟಿ ಇಬ್ರು ಚಾಕು ಹಾಕಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಸಿಕ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪೊಲೀಸರ ತನಿಖೆಯಿಂದ ಅಷ್ಟೇ ಯಾವ ಒಂದು ಉದ್ದೇಶಕ್ಕಾಗಿ ಚಾಕು ಹಾಕಿದ್ದಾರೆ, ಅದು ಚಾಕು ಹಾಕಿದ್ ಯಾರು ಅಂತಕ್ಕಂಥ ತಿಳಿದು ಬರುತ್ತೆ. ಇನ್ನು ಎಡ್ವಿನ್ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಮತ್ತೆ ಆಡುಗೋಡಿ ಒಂದು ಈ ಭಾಗದಲ್ಲಿ ರೌಡಿ ಶೀಟರ್ ಆಗಿದೆ. ಕಳೆದ 2-3 ವರ್ಷಗಳಿಂದಾನು ಸಹ ರೌಡಿ ಶೀಟರ್ ಆಗಿ ಹಲವಾರು ಕೃತ್ಯಗಳನ್ನ ಮಾಡಿದೆ. ಆನಂತರ ಪೊಲೀಸರು ಅವನಿಗೆ ಒಂದಷ್ಟು ಇದ್ದ ತಕ್ಷಣ ಅವನು ಚೆನ್ನೈಗೆ ಹೋಗಿರ್ತಾನೆ. ಬೆಂಗಳೂರಲ್ಲಿ ಪೊಲೀಸ್ ನರ್ಕಾಟ ಜಾಸ್ತಿ ಆದ್ರೆ ಚೆನ್ನೈನಿಂದ ಬಂದ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ.